प्रगति चारिटेबल ट्रस्ट वतियिंद मुळबागिलु तालूकिन 92 शालेगळिगे सुण्ण बण्ण हच्चि शालेगळ अंदवन्नु हेच्चिसुत्तारे। मुळबागिलु तालूकिन बाळसुंदर सरकारी आंग्ल माध्यम हिरिय प्राथमिक शालेय 8 कोटडि अडुगे कोणे 2 शौचालय हागू ಕಾಂಪೌಂಡ್ ಗೌಡೆ ಸುಮಾರು 1 ಲಕ್ಷ ರು ವೆಚ್ಚದಲ್ಲಿ ಸುಣ್ಣ ಬಣ್ಣ ಬಳಿಯುವ ಕೆಲಸ ಮಾಡಲಾಗುತ್ತಿದೆ। ಟ್ರಸ್ಟ್ನ ಮುಖ್ಯಸ್ಥ ಜೋಗಲಾ ಕಾಸ್ತಿ ಮುನೇಶ್ ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಬಹುತೇಕ ಮಕ್ಕಳು ಬಡವರಾಗಿದ್ದು ಅಂತಹ ಮಕ್ಕಳಿಗೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳ ಜೊತೆಗೆ ನಮ್ಮ ಟ್ರಸ್ಟ್ ವತಿಯಿಂದ ಕೈಲಾದಷ್ಟು ಸಹಾಯ ಮಾಡುತ್ತಾ ಶಿಕ್ಷಣಕ್ಕೆ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ। ಬಾಳಸಂದ್ರ ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ, ಇಲ್ಲಿ ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ಗಳಿಂದ ಇವತ್ತು ನಾವು ಶಾಲೆಗೆ ಕಂಪ್ಲೀಟ್ ಆಗಿ ಸುಣ್ಣ ಬಣ್ಣವನ್ನು ಮಾಡುವಂಥ ಕಾರ್ಯಕ್ರಮ ಮುಂದಿದ್ವಿ। ಈಗಾಗಲೇ ನಮ್ಮ ಸ್ವಯಂ ಸೇವಕ ಟ್ರಸ್ಟಿನ ವಾಲಂಟಿಯರ್ಸ್ ಎಲ್ಲ ಈಗ ಪೇಂಟ್ ಎಲ್ಲ ಮಾಡ್ತಿದ್ದಾರೆ। ಈಗಾಗಲೇ ನಮ್ಮ ತಾಲೂಕಲ್ಲಿ ಈಗಾಗಲೇ ಒಂದು 91 ಶಾಲೆಗಳನ್ನು ಈಗಾಗಲೇ ಸುಣ್ಣ ಬಣ್ಣ ಮಾಡಿ ಮುಗಿಸಿದ್ವಿ। 92ನೇ ಶಾಲೆ ನಮಗೆ ಇಲ್ಲಿ ಊರಿನ ಮುಖ್ಯಸ್ಥರಾಗಿರ್ಬೋದು ಅಥವಾ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ಬೋದು ಮತ್ತು ಇದೇ ಬಾಳಸಂದ್ರ ಕ್ಲಸ್ಟರ್ನ ನಮ್ಮ ಸಿ ಆರ್ ಪಿ ಸರ್ಗಳಾಗಿರ್ಬೋದು ಸಾರ್ಗಳಾಗಿರ್ಬೋದು, ಈ ಕಡೆಯಿಂದ ನಮ್ಮ ಮೊದಲಿಂದನೂ ಮನವಿ ಬಂದಿತ್ತು। ಆದರೂ ಕೂಡ ನಾವು ಬೇರೆ ಶಾಲೆಗಳಲ್ಲಿ ನಾವು ಪೇಂಟನ್ನು ಮಾಡ್ತಾಯಿದ್ವಿ ಮತ್ತು ಈ ಶಾಲೆಯನ್ನೇ ಪ್ರಾರಂಭ ಮಾಡಿದ್ವಿ। ಸೊ ಸರ್ಕಾರಿ ಶಾಲೆಗಳನ್ನು ಮಕ್ಕಳನ್ನು ಅಭಿವೃದ್ಧಿ ಮಾಡೋದು ಅಲ್ಲಿ ಮುಖ್ಯ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಶಾಲೆಯ ಅಭಿವೃದ್ಧಿ ಧ್ಯೇಯ ಇಟ್ಕೊಂಡು ನಮ್ಮ ಪ್ರಗತಿ ಚಾರಿಟೇಬಲ್ ಸಂಸ್ಥೆ ಬೆಂಗಳೂರಿನವರು ಇಲ್ಲಿ ನಾವು ಪೇಂಟಿಂಗ್ ಕೆಲಸವನ್ನು ಮಾಡ್ತಾಯಿದ್ದೇವೆ। ನಮ್ಮದು ಸಹಕಾರ ತುಂಬ ಚೆನ್ನಾಗಿದೆ। ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚು ಶಾಲೆಗಳನ್ನು ನಾವು ಉನ್ನತೀಕರಿಸೋದಕ್ಕೆ ತಯಾರಿದ್ದೀವಂತ ಈ ಒಂದು ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀವಿ। ಸೊ ಎಲ್ಲ ಆದಮೇಲೆ ಮಕ್ಳಿಗೂ ಒಳ್ಳೆಯದಾಗಲಿ ಶಾಲೆಗೂ ಒಳ್ಳೆಯದಾಗಲಿ ಸದಾ ನಮ್ಮ ಚಾರಿಟೇಬಲ್ ಟ್ರಸ್ಟ್ ನಮ್ಮ ಶಾಲೆ ಜೊತೆಗೆ ಇರ್ತೀವಿ। ಈಗಾಗಲೇ ನಮ್ಮ ಸಂಸ್ಥೆ ಕಡೆಯಿಂದ ತಾಲೂಕಿನಾದ್ಯಂತ ಕಲಿಕಾ ಸಾಮಗ್ರಿಗಳನ್ನು ಈಗಾಗಲೇ ಕೊಡ್ತಾ ಇದ್ದೀವಿ। ಈ ಕೋವಿಡ್ ಟೈಮಲ್ಲಿ ದಿನಸಿ ಕಿಟ್ಗಳನ್ನೆಲ್ಲ ಕೊಟ್ಟಿದ್ದೀವಿ। ಶಾಲೆಯ ಅಭಿವೃದ್ಧಿಗೆ ಇನ್ನೂ ನಾವು ಮುಂದಿನ ದಿವಸಗಳಲ್ಲಿ ಮುಂದಿನ ವರ್ಷಗಳಲ್ಲೂ ಕೂಡ ಶಾಲೆಯ ಅಭಿವೃದ್ಧಿ ಮಕ್ಕಳ ಅಭಿವೃದ್ಧಿಗೆ ದುಡಿತೀವಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ। ಎಷ್ಟಾಗಿರ್ಬೋದು ಖರ್ಚು ಅಂದಾಜು? ಈಗಾಗಲೇ ಹೇಳಿದರೆ ಈಗ 8 ಕೊಠಡಿಗಳಿದ್ದಾವೆ ಮತ್ತು ಅದ್ರ ಜೊತೆಗೆ ಅಡುಗೆ ಕೋಣೆ ಒಂದಿದೆ ಮತ್ತು ಕಾಂಪೌಂಡ್ ಇದೆ ಶೌಚಾಲಯ ಇದೆ ಆಲ್ಮೋಸ್ಟ್ 10 ಕೋಟಿಗಿಂತ ಮೇಲೆ ಬರುತ್ತೆ। ಇದು ಸುಮಾರು ಅಂದಾಜು ವೆಚ್ಚ ಮಾಡಲಿಕ್ಕೆ ಹೋದರೆ ಸುಮಾರು 1 ಲಕ್ಷಕ್ಕಿಂತ ಜಾಸ್ತಿ ಆಗ್ಬೋದು ಅಂತ ಅಂದಾಜಿಸಲಾಗಿದೆ।